ಇರೇನಾ ಇರಿ ಅಂಶ ಇಲ್ಲ ನೋಡಿ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಪಕ್ಷಾತೀತವಾಗಿ ನಮ್ಮ ಗ್ರಾಮದಲ್ಲಿ ಇದುವರೆಗೂ 35 ವರ್ಷ ಇತಿಹಾಸದಲ್ಲಿ ಚುನಾವಣೆ ನಡೆಯದೆ ಹಾಗೆ ಸೆಲೆಕ್ಷನ್ ಮಾಡ್ಕೊಂಡು ಹೋಗ್ತಾ ಇತ್ತು ಆದರೆ ಕಾರಣಾಂತರಗಳಿಂದ ಚುನಾವಣೆ ಮಾಡೋ ಸಂದರ್ಭ ಆಗಿತ್ತು ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನು ಧೂಳಿಪಟ ಮಾಡಿ ನಮ್ಮ ಎಲ್ಲಾ ಯುವಕ ಮಿತ್ರರು ನಮ್ಮ ಇದೇ ಮುಖಂಡರು ನಮ್ಮ ಗ್ರಾಮದ ಯುವಕರು ಹಾಗೂ ಮತದಾರರು ಎಲ್ಲರ ಸಹಕಾರದಿಂದ ನಾವು ಗೆದ್ದಿದ್ದೀವಿ ಈ ಗೆಲುವು ಈ ಗ್ರಾಮದ ನಾಗರಿಕರಿಗೆ ಅಂತ ಮೊದಲ ಬಾರಿಗೆ ನಾನು ಹೇಳೋಕೆ ಬಯಸ್ತೀನಿ ಹುಣಸನಹಳ್ಳಿ ಗ್ರಾಮಸ್ಥರಲ್ಲಿ ಹೇಳಿ ನಾನು ತಿಳಿಪಡೋದು ಏನಂದ್ರೆ ಅವ್ನು ನಾಲ್ಕು ಮಾತು ಹೇಳ್ತಾ ಇದ್ದೀನಿ. ಈ ಹಾಲು ಉತ್ಪಾದಕರ ಸಂಘ 30 ವರ್ಷ ಆಯಿತು. 30 ವರ್ಷದಿಂದ ಇದುವರೆಗೂ ಎಲೆಕ್ಷನ್ ನಡೆದಿಲ್ಲ. ಇಲ್ಲ, ನಾವು ಎಲೆಕ್ಷನ್ ನಡೀಬಾರ್ದು ಅಂತ ತುಂಬ ಅವಕಾಶದಿಂದ 3 ದಿವಸ ಕೇಳ್ಕೊಂಡ್ವಿ. ನಮ್ಮ ಗೋಪಾಲಪ್ಪನ ದೊಡ್ಡವ್ರನ್ನ ಹಿರಿಯರನ್ನ ಬಿಟ್ಟು ಬೇಡ ಎಲೆಕ್ಷನ್ ಬೇಡ ಅಂತ ತುಂಬ ಕೇಳ್ಕೊಂಡ್ವಿ. ಅನ್ನಪ್ಪಾಜ್ ಆಗಿ ಅವರೇ ಒಂದು ಜಾಸ್ತಿ ತಗೊಂಡ್ಲಿ, ನಮಗೆ 6 ಕೊಡ್ಲಿ, ಅವ್ರು 7 ತಗೊಂಡ್ಲಿ ಅಂತ ಕೇಳ್ಕೊಂಡ್ವಿ. ಎಷ್ಟು ಕೇಳ್ಕೊಂಡ್ರು ಕೂಡ ಅವರು ನಮಗೆ ಸಹಾಯ ಮಾಡಿಲ್ಲ. ದೇವರ ದಿಕ್ಕು ಅಂತ ಹೇಳಿಬಿಟ್ಟು ನಾವು ಸುಮ್ಮನೆ ಆಗಿಬಿಟ್ಟು ಆ ದೇವ್ರ ಮೇಲೆ ಭಾರ ಹಾಕಿ ಎಲೆಕ್ಷನ್ ನಡೆಸಿದ್ವಿ. ಏನೋ ದೇವ್ರ ದಯದಿಂದ ಇಷ್ಟು ಮಾತ್ರ ನಮಗೆ ಅನುಕೂಲ ಆಯಿತು ಅಂತ ಹೇಳ್ತಾ ನಾನು 4 ಮಾತನ್ನು ಮುಗಿಸ್ತಾ ಇದ್ದೀನಪ್ಪ. ಚುನಾವಣೆ ಬಂದು ಪಕ್ಷಗಳು ನಡೆದಾಗ ಮಾತ್ರ ಚುನಾವಣೆ ಯಾವುದೇ ರೀತಿ ಈ ಒಂದು ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಗ್ರಾಮದಲ್ಲಿ ಗುಂಪುಗಾರಿಕೆ ಮಾಡಲಿಕ್ಕೆ ನೀವು ರಾಜಕೀಯ ಮಾಡಬೇಡ್ರಿ. ದಯವಿಟ್ಟು ಕೋಆಪರೇಟಿವ್ ಅಂದರೆ ಎಲ್ಲರದು, ನೀವು ಸಹ ಮುಂದಾಳತ್ವ ಇಟ್ಕೊಂಡು ಕೋಆಪರೇಟಿವ್ನ ಎಲ್ಲರೂ ಸಮಪಾಲಾಗಿ ಮಾಡಬೇಕಾಗಿತ್ತು. ಅದು ಬಿಟ್ಟು ನಿಮ್ಮ ಹಿಂಬಾಲಕರನ್ನು ಬಿಟ್ಟು ಚೂ ಬಿಟ್ಟು ಇಲ್ಲಿ ಚುನಾವಣೆ ನಡೆಸಿ ನಮ್ಮ ಸಂಘಕ್ಕೆ ಸುಮಾರು 1.5 ಲಕ್ಷ ಲಾಸ್ ಆಗಿ ಮಾಡಿದ್ದೀರಿ, ಲಾಸ್ ಆಗಿದೆ. ದಯವಿಟ್ಟು ಕೋಆಪರೇಟಿವಲ್ಲಿ ರಾಜಕೀಯ ಮಾಡಬೇಡ್ರಿ. ನೀವು ರಾಜಕೀಯ ಏನಿದ್ರೇನು ವಿಧಾನಸಭೆಯಲ್ಲಿ, ಗ್ರಾಮ ಪಂಚಾಯತಿಯಲ್ಲಿ, ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕು ಪಂಚಾಯತಿಗಳಲ್ಲಿ ನೀವು ರಾಜಕೀಯ ಮಾಡಿ. ಅದು ಬಿಟ್ಟು ಗ್ರಾಮಗಳು ಹೊಡೆಯೋಕ್ಕೆ ನಿಮ್ಗೆ ಆಗಲ್ಲ. ಯಾಕಂದ್ರೆ ನಿಮ್ಗೆ ಹೊಡೆದಾಳೆ ನಿಮ್ಗೆ ಅದು ನಿಮ್ಮ ಬುದ್ಧಿ. ಯಾಕಂದ್ರೆ ಇದಕ್ಕೆ ಮುಂದೆ ನಮ್ಮ ಕೆಂಪೇಗೌಡರ ಜಯಂತಿಯನ್ನು 2 ಬಾರಿ ಮಾಡಿದ್ರಿ, ಅಂಬೇಡ್ಕರ್ ಜಯಂತಿ 2 ಬಾರಿ, ಮತ್ತೆ ವಾಲ್ಮೀಕಿ ಜಯಂತಿ 2 ಬಾರಿ, ಮತ್ತೆ ನಮ್ಮ ಕುರುಬ ಸಂಘದ ಕನಕದಾಸರ ಜಯಂತಿ 2 ಬಾರಿ, ಎಲ್ಲ ಜಯಂತಿಗಳು 2 ಬಾರಿ ಮಾಡಿ ನಿಮ್ಮ ರಾಜಕೀಯ ಬೇಡ ಬೇಯಿಸ್ತಾ ಇದ್ದೀರಿ. ಆದರೆ ಈ ಬಾರಿ ನಮ್ಮ ಹಿರಿಯ ಮುಖಂಡರು ಕೇಳ್ಕೊಂತೀವಿ, ಈ ಒಂದು ನಮ್ಮ ಹಿರಿಯ ಮುಖಂಡರಿಗೂ ಕೇಳ್ಕೊಂತೀವಿ, ಎಲ್ರಿಗೂ ಕೇಳ್ಕೊಂತೀವಿ, ಈ ಒಂದು ಕೋಆಪರೇಟಿವಲ್ಲಿ ರಾಜಕೀಯ ಬೇಡ, ಎಲ್ಲರೂ ಒಂದಾಗಿ ಹೋಗೋಣ, ಒಗ್ಗಟ್ಟಾಗಿ ಹೋಗೋಣ. ನೀವು ಸಹ ತಿಳ್ಕೊಳ್ಳಿ, ಗ್ರಾಮಗಳಲ್ಲಿ ಆ ರೀತಿ ಬಂದಾಗ ಅವ್ರಿಗೆ ಬುದ್ಧಿ ಹೇಳಿ ಒಳ್ಳೆ ರೀತಿ ನಡೆಯೋಕ್ಕೆ ಕಲಿಸಿ. ನೀವು ನೀಚ ರಾಜಕಾರಣ ಬಿಟ್ಟು ಸೌಜನ್ಯ ರಾಜಕೀಯವನ್ನು ಕಲಿಬೇಕಾಗಿ ತಮ್ಮಲ್ಲಿ ನಾವು ಈ ಮೂಲಕ ತಿಳಿಪಡಿಸ್ತಾ ಇದ್ದೀವಿ ಎಂದು